ಅಂಗಡಿಗಳಿಗೆ ಹೋಗೋದಿಲ್ಲ ಕೊಂಡ್ಕೊಳ್ಳತಕ್ಕಂತ ಶಕ್ತಿ ಇದ್ರೆ ತಾನೇ ಅಂಗಡಿಗಳಿಗೆ ಹೋಗೋದು ಯಾರೋ ರೇವಣ್ಣ ಅಂತವರು ಹೋಗಬಹುದು ಅಷ್ಟೇನೆ ಅಂಗಡಿಗಳಿಗೆ ಅಲ್ಲ ನಿನ್ನಂತವರು ಹೋಗಬಹುದು ನಿನಗೆ ಯಾಕೆ ಕೋಪ ನಿನ್ನಂತವರು ಹೋಗಬಹುದು ಅವದು ಬಹಳ ದೊಡ್ಡ ಬೇಡಿಕೆಗಳಿಲ್ಲ ಯಾ ಅಂಗಡಿಗೆ ಹೋಗಬೇಕು ಅವರು ಯಾ ಅಂಗಡಿಗೆ ಹೋಗುವಂತ ಅವರ ಸ್ಥಿತಿನೇ ಇಲ್ಲ ಅವರು ರೇವಣ್ಣ ನೀವು ಹೇಳಿ ಅವರು ಯಾ ಅಂಗಡಿಗೆ ಹೋಗಬಹುದು ಹೇಳಿ ರೇವಣ್ಣ ಹೋಗಲ್ಲ ಇವರಿಗೂ ಕೂಡ ಅವರ ಮನೆಯವರೇ ಬಟ್ಟೆ ತಂದು ಕೊಡ್ತಾರೆ ಅದಕ್ಕೆ ಮತ್ತೆ ನಾನು ಹೇಳ್ತಾರೆ ಆ ಪರಿಸ್ಥಿತಿ ಇರೋದ್ರಿಂದ ರೇವಣ್ಣ ಹೋಗಬೇಕಾದ ಅಗತ್ಯ ಇಲ್ಲ ನಾವೆಲ್ಲ ಅಂಗಡಿಗೆ ಹೋಗ್ತೀವಿ ಯಾಕಂತಂದ್ರೆ ನಮ್ಮ ಬಟ್ಟೆ ನಾವೇ ಕೊಂಡ್ಕೊತೀವಿ ಈ ಮೊನ್ನೆನೂ ಹೋಗಿದೆ ನಾನು ಅಂಗಡಿಗೆ ಬಟ್ಟೆ ಹೊಲಿಸ್ಕೊಳ್ಳಕ್ಕೆ ಟಿವಿಲೆಲ್ಲ ಬಂದ್ಬಿಡ್ತು ಅಲ್ಲ ನೀವು ಬಹಳ ಬಟ್ಟೆ ತಗೊಂಡ್ರಿ ಅದು ಯಾರ್ಯಾರಿಗೆ ಅಂತ ಪ್ರಶ್ನೆ ಬಂದಿದೆ ಅಷ್ಟೇ ಯಾರಿಗಿಲ್ಲ ನಾನು ಒಬ್ಬನಿಗೆ ಯಾಕೆ ಸಣ್ಣ ಮಕ್ಕಳಿಲ್ಲ ದೊಡ್ಡ ಮಗ ಇರೋದು ಇದರ ಇದರ ಇಲ್ಲ ಅವರ ಬಟ್ಟೆ ಅವನೇ ತಗತ್ತರೆ ಹೆಣ್ಣು ಮಕ್ಕಳು ಅವರ ಬಟ್ಟೆ ತಗತ್ತರೆ ನನ್ನ ಬಟ್ಟೆ ಮಾತ್ರ ನಾನೇ ತಗೊಳ್ಳೋದು ಯಾವಾಗಲೂ ಏನಾದರೂ ಗುಟ್ಟೇನು 90 ಸೆಟ್ ಗಳನ್ನು ತಗೊಂಡ್ರಂತೆ ನೀವು 90 ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಂಗೆ ಮತ್ತೆ ಒಂದೇ ಸತಿ ಹೊಲಿಸಿಟ್ರೆ ಹೆಚ್ಚು ಕಮ್ಮಿ ಆಗಲ್ವಾ ಅಥವಾ ಹಳೆದಾಗದಲ್ವಾ ಏನು ಕತೆ ಏನದು ಈಗ ಬಸವರಾಜ್ ನಾನು ದೋತಿಗಳು ತಕ ಬಂದದ್ದು ಅಲ್ಲಿ ಹೋಗಿ ಆ ದೋತಿಗಳು ಬದಲಾವಣೆ ಏನಾಗೋದಿಲ್ಲ ಈಗ ಸ್ವಲ್ಪ ದಪ್ಪಾದ್ರು ಕೂಡ ನಡೆಯುತ್ತದೆ ಸ್ಪೀಕರ್ ಅವರೇ ನಾನು ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ ಈಗ ಆದ್ರೂ ನಡೆಯುತ್ತದೆ ಈಗ ತೂಕ ಜಾಸ್ತಿ ಸನ್ಮಾನ ಸಭಾಧ್ಯಕ್ಷರ ದಪ್ಪ ಆದದ್ದು ತೆಳ್ಳಗಾದದ್ದು ಪ್ರಶ್ನೆ ಅಲ್ಲ ಅದಕ್ಕಾಗಿ ಚಂದ ಕಾಣು ಸಲುವಾಗಿ ಕಲರ್ದ ಬಟ್ಟೆಗಳನ್ನು ತಗೊಳ್ಳಕ್ಕೆ ಶುರು ಮಾಡಿದ ಇದು ಗೊತ್ತಿರಲಿಲ್ಲ ನೋಡಿ ಇದು ಅದು ನಿಜನೇ ನಾನು ಕಾರ್ಜೋಳ್ ನೋಡ್ತಾ ಇದ್ದೆ ಇಲ್ಲಿ ಕೂತ್ಕೊಂಡು ಅವ್ರು ಕಲರ್ಫುಲ್ ಆಗಿರ್ತಾರೆ ಯಾವಾಗಲು ಕಲರ್ ಕಲರ್ಡ್ ಬಟ್ಟೆಗಳು ಹಾಕಬಾರದು ನಾನು ಯಾಕೆ ಹಾಕಬಾರದು ಅಂತ ನಿನ್ನ ನೋಡಿ ಸಭಾಧ್ಯಕ್ಷರೇ ಈಗ ಮಾಜಿ ಉದಾಸಿ ಅವರು ಒಂದು ಮಾತು ಹೇಳ್ತಿದ್ರೆ ಸಿಎಂ ಉದಾಸಿ ಅವರು ಹಳೆ ಚಪ್ಪಲಿಗೆ ಜಾಸ್ತಿ ಪಾಲಿಶ್ ಹೊಡಿಬೇಕು ಅಂತ ಹಂಗೆ ಬಟ್ಟೆಗಳಲ್ಲಿ ಚೆನ್ನಾಗಿ ಕಾಣಬೇಕು ಅಂತ ಈಗ ಚೆನ್ನಾಗಿ ಕಾಣ ವಯಸ್ಸು ಹೋಗ್ಬಿಟ್ಟಿದೆ ಬಸವರಾಜ್ ಬಟ್ಟೆ ಹಾಕೊಳ್ಳೋದು 90 ಸೆಟ್ ಹಾಕೊಳ್ಳೋದು ಏನಪ್ಪ ಅಂದ್ರೆ ಒಂದ್ ನಿಮಿಷ ಈ ದಿವಸ ಮಾತಾಡ್ಲಿ ಬಟ್ಟೆ ಬಟ್ಟೆ ಕಳಚಿಕೊಳ್ಳೋ ವಿಚಾರ ಒಂದು ಮಾತು ಬಟ್ಟೆ ಹಾಕೋದು ಎಷ್ಟೊತ್ತಾದ್ರೂ ಮಾತಾಡಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇರೋದು ಸೋಮಣ್ಣ ಅವರಿಗೆ ನೋಡಿ ಹೇಳ್ತಿದ್ದೀರೋ ಏನೋ ಏ ಬೊಮ್ಮಯ್ಯ ಅವ್ರು ನಿಮಗೆಲ್ಲ ಸೋಮಣ್ಣ ಅವ್ರು ನೋಡಿ ಹೇಳಿ ಅಂತ ಅವರು ಸ್ಪೀಕರ್ ಆಗಿ ಕೆಲಸ ಮಾಡಿದಲ್ಲ ಸದನದಲ್ಲಿ ಹಂಗ ಮಾಡಬೇಡಿ ಅಂತ ಹೇಳ್ತಾರೆ ಮನೆ ಅಧ್ಯಕ್ಷರೇ ಬಟ್ಟೆ ಹಾಕೊಳ್ಳೋದು ಮನ ಮುಚ್ಚಿಕೊಳ್ಳಲಿಕ್ಕೆ ಮಾನ ಮುಚ್ಚಿಕೊಳ್ಳಲಿಕ್ಕೆ ಬಟ್ಟೆ ಹಾಕೊಳ್ಳೋದು ಆದರೆ ಈ ಬಟ್ಟೆಗಳು ಕಳಚಿಕೊಳ್ತಕ್ಕಂಥ ನಿದರ್ಶನಗಳು ಅನೇಕ ನೋಡ್ತಾ ಇದ್ದೀವಿ ಈಗ ನಾವು ಅವೆಲ್ಲ ಆಗಬಾರದು ಸಮಾಜದಲ್ಲಿ